ಅಧಿಕಾರಿಗಳ ಭರ್ಜರಿ ಭೇಟಿ ಗುತ್ತಿಗೆದಾರನ ಸಂಬಂಧಿಕನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ತಡರಾತ್ರಿ ಆದಾಯ ಇಲಾಖೆ ಅಧಿಕಾರಿಗಳು ರೇಡ್ನ ಬಿಸಿ ಮುಟ್ಟಿಸಿದ್ದಾರೆ ಗುತ್ತಿಗೆದಾರರ ಸಂಬಂಧಿಕರಿಗೆ ಅಂಬಿಕಾಪತಿ ಮಗಳ ಮನೆಯಲ್ಲಿ ಅಧಿಕಾರಿಗಳು ಶೋಧ ನಡೆಸುತ್ತಾ ಇದ್ದಾರೆ ಅಂಬಿಕಾ ಪಾಟೀಲ್ ಮನೆ ಮಾನಿತಾಟಿ ಪಾರ್ಕ್ ಬಳಿ ಇರುವ ಮನೆಯಲ್ಲಿ ತಲಾಶೆ ನಡೆಯತಾ ಇದೆ ಅಕ್ಕಸಾಲಿಗರನ್ನ ಕರೆಸಿ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ ಚಿನ್ನ ಬೆಳ್ಳಿ ಶೋಧ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ನಡೆಸುತ್ತಿರುವ ಭರ್ಜರಿ ಬೇಟೆ ದೊಡ್ಡ ದೊಡ್ಡ ಕುಳಗಳ ಬೇಟೆ ಆಡ್ತಾ ಇಲ್ಲ ಗುತ್ತಿಗೆದಾರರು ಸಂಬಂಧಿಕರು ಅಲ್ಲೆಲ್ಲ 42 ಕೋಟಿ ಹಣ ಕಾರಲಿ ಸಾಕ್ತಿದ್ರು ಮಂಚದಡಿಲಿತ್ತು ಇವುಗಳ ಬೆನ್ನೆತ್ತಿದ್ದಾರೆ ತಡರಾತ್ರಿಯಿಂದಲೂ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ನಡೆಸಿರುವ ಭರ್ಜರಿ ಭೇಟೆ ಗುತ್ತಿಗೆದಾರನ ಸಂಬಂಧಿ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿರೋದು ಮಂಚದಡಿ ಸಿಕ್ಕಿದ ಹಣ ನೋಡಿ 500 ರೂಪಾಯಿ ಮುಖಬೆಲೆ ನೋಟ್ ನೋಡ್ತಾ ಇದ್ದೀರಾ ನೀವು 23 ಬಾಕ್ಸ್ ಇದೆ ಅಲ್ಲಿ ಒಂದೊಂದು ಬಾಕ್ಸ್ ಅಲ್ಲೂ ಒಂದು ಮುಕ್ಕಾಲ್ ಕೋಟಿ ಸಿಕ್ಕಿರೋದು ಹತ್ತು ಹತ್ರ 2 ಕೋಟಿ ಒಟ್ಟಾರೆ ಸಿಕ್ಕಿರೋದು 42 ಕೋಟಿ ಐಟಿ ಅಧಿಕಾರಿಗಳೇ ಬೆಚ್ಚಿ ಬೀಳಿಸುವಂತ ಬೆವರಿಳಿಸುವಂತ ಹಣ ಅಂತ ಹೇಳಬಹುದು ಫಸ್ಟ್ ರೇಡ್ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಆಗಿರೋದು ಸಾಕಷ್ಟು ಅನುಮಾನ ಅಂತೂ ಇದೆ ಈ ಫಂಡಿಂಗ್ ವಿಚಾರದಲ್ಲಿ ಭರ್ಜರಿ ಭೇಟಿಯನ್ನ ಮಾಡಿ ಈಗ ಅಂಬಿಕಾ ಪಾಟೀಲ್ ಮನೆಯಲ್ಲೂ ಕೂಡ ಆ ಭೇಟಿಯನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಹಣ ಅಂತೂ ಸಿಗ್ತಾ ಇದೆ ಶೋಧ ಹೆಚ್ಚಾದಂತೂ ಅಂತಂದ್ರೆ ಬಗದಷ್ಟು ಹೊರ ಬರ್ತಾ ಇದೆ ಕೆದಕಿದಷ್ಟು ಹೊರಗೆ ಬರ್ತಾ ಇದೆ ಅಕ್ಕ ಸಾಲಿಗರನ್ನ ಕರೆಸಿ ಒಂದು ಕಡೆ ಚಿನ್ನ ಬೆಳ್ಳಿ ಶೋಧವನ್ನ ಕೂಡ ಮಾಡುತ್ತಿದ್ದಾರೆ ಪೊಲಿಟಿಕ್ಸ್ ಇಲ್ಲದೆ ಐಟಿ ಅಧಿಕಾರಿಗಳು ಬರಲ್ಲ ರಾಜಕೀಯವೇ ನಡೀತಾ ಇರೋದು ನಮಗೆಲ್ಲ ಗೊತ್ತಿದೆ ಎಲ್ಲ ಗೊತ್ತು ನಮಗೆ ಏನೇನ ಆಗ್ತಿದೆ ಯಾರು ಕರೆಸಿದ್ದಾರೆ ಎಲ್ಲ ಗೊತ್ತು ಈ ಮಾತ್ರ ಅಲ್ಲ ಇದು ಛತ್ತೀಸ್ಗಢದಲ್ಲಿ ತೆಲಂಗಾಣದಲ್ಲೂ ದಾಳಿ ನಡೀತಾ ಇದೆ ಅಟ್ಯಾಕ್ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಯಾಕೆ ಐಟಿ ದಾಳಿ ಆಗಲ್ಲ ಹಾಗಾದ್ರೆ ಪಕ್ಕ ತೆಲಂಗಾಣ ಕರ್ನಾಟಕ ಛತ್ತೀಸ್ಗಢ ಇಲ್ಲಿ ಮಾತ್ರ ಯಾಕಾಗುತ್ತೆ ಈ ಪ್ರಶ್ನೆಯನ್ನ ಕೇಳ್ತಾ ಇರೋದು ನಾವಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಪೊಲಿಟಿಕ್ಸ್ ಇಲ್ಲದೆ ಏನೋ ಹಿಂಗ ಐಟಿ ಬರೋದೇ ಇಲ್ಲ ಪೊಲಿಟಿಕ್ಸ್ ನಡೀತಾ ಇರೋದು ನಮಗೂ ಗೊತ್ತಿದೆ ಅಲ್ಲ ಎಲ್ಲಾ ರಾಜ್ಯದಲ್ಲೂ ಇದು ಛತ್ತೀಸ್ಗಢದಲ್ಲಿ ನಡೀತಾ ಇದೆ ಸರ್ ಇತ್ತೀಚೆಗೆ ಬಿಬಿ ಇವರಿಗೆಲ್ಲ ನಾನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಯಾರು ರಸ್ತೆಯಲ್ಲಿ ಬೀದಿಗೆ ಮಾತಾಡೋರಷ್ಟೇ ಎಲ್ಲ ಉತ್ತರ ಈಗ 600 ಕೋಟಿ ಬಿಬಿಎಂಪಿ ಇಂದ ಮೊನ್ನೆ ರಿಲೀಸ್ ಆಯ್ತಲ್ಲ ಅದರಿಂದ ಗುತ್ತಿಗೆದಾರರಿಂದ ಕಮಿಷನ್ ಈಸ್ಕೊಂಡು ತಮಿಳುನಾಡು ಕಳಿಸ್ತಾ ಇದ್ರು ಅಂಬಿಕಾಪತಿ ಮೂಲಕ ಅನ್ನೋಂತ ಆರೋಪ ಸರ್ ಪೊಲಿಟಿಕ್ಸ್ ಇಲ್ಲದೆ ಏನೋ ಹಿಂಗ ಐಟಿ ಅವ್ರು ಬರೋದೇ ಇಲ್ಲ ಪೊಲಿಟಿಕ್ಸ್ ನಡೀತಾ ಇರೋದು ನಮಗೂ ಗೊತ್ತಿದೆ ಅಲ್ಲ ಎಲ್ಲ ರಾಜ್ಯದಲ್ಲೂ ಇದು ಛತ್ತೀಸ್ಗಢದಲ್ಲಿ ನಡೀತಾ ಇದೆ ಸರ್ ಇತ್ತೀಚೆಗೆ ಬಿಬಿ ಎಲ್ಲ ನಾನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಯಾರು ರಸ್ತೆಯಲ್ಲಿ ಬೀದಿಗೆ ಮಾತಾಡೋರಷ್ಟೇ ಎಲ್ಲ ಉತ್ತರ ಕೊಡುತ್ತೆ